ಇದ್ಯಾಕೆ? ನಮ್ ಲವ್ ಸಕ್ಸಸ್ ಆಗ್ಲಿ, ಇಬ್ರು ಮನೇಲಿ ಒಪ್ಕೊಂಡು ಎಲ್ಲ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಿ ಅನ್ಕೊಂಡು ಕಾಯ್ ಹೊಡಿ. ನಮ್ಮ ಅಮ್ಮ ಹೇಳ್ತಿದ್ರು ಕಾಯಿ ಒಳಗೆ ಹೂ ಇದ್ರೆ ತುಂಬಾ ಒಳ್ಳೇದಂತೆ. ಏನ್ ಗಿಲಿ ಗಿಲಿ ಮ್ಯಾಜಿಕ್? ಕಾಯಿ ಒಳಗೆ ಹೂವ ಇಲ್ಲ ಅಂದ್ರೆ ನಮ್ ಲವ್ ಸಕ್ಸಸ್ ಆಗಲ್ವಾ? ನೆಗೆಟಿವ್ ಥಿಂಕ್ ಮಾಡ್ಬೇಡ ಪ್ಲೀಸ್, ಹೇಳ್ದಷ್ಟು ಮಾಡು, ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಕಾಯ್ ಹೊಡಿ. ಕಾಯಿ ಒಡೆದ್ಮೇಲೂ ನಿಮ್ಮ ಅಪ್ಪ ಒಪ್ಕೊಂಡಿಲ್ಲ ಅಂದ್ರೆ ಎತ್ ಬುಲ್ಡೆ ಮೇಲೆ ಹಾಕ್ಬಿಡ್ತೀನಿ. ಅಪ್ಪ ಪರಮೇಶ್ವರ, ನಮ್ಮ ಅಮ್ಮನ ಕಾಲು ಹಿಡ್ಕೊಂಡಾದ್ರೂ ನಾನು ಒಪ್ಪಿಸ್ತೀನಿ. ಇವ್ರಪ್ಪನ ಒಪ್ಸೋ ಜವಾಬ್ದಾರಿ ನಿಂದು. ಅಯ್ಯೋ, ಕಾಯಿ ಕೆಟ್ಟೋಗಿದೆ ಕಣೋ. ನಾನು ಹೇಳ್ದೆ ನಿನ್ಗೆ ಕೆಟ್ಟದ್ ಮಾತಾಡ್ಬೇಡ ಅಂತ, ಎಲ್ಲಿ ಕೇಳ್ತೇನೆ ನನ್ನ ಮಾತು? ಏಯ್, ಕೆಟ್ಟೋಗಿರೋದು ಕಾಯಲ್ಲ ನಿನ್ ತಲೆ, ಇದನ್ನೆಲ್ಲ ಹೋಗಿ ಹೋಗಿ ನಂಬ್ತಿಯಲ್ಲ. ಏನು ಈಗೂ ಉಂಟೆ ಅಲ್ಲಿ ಬಂದಿತ್ತಾ? ಇರೋ, ನಮ್ಮ ಮದ್ವೆಗ ನಾರಾಯಣ ಸ್ವಾಮಿನ ಕರೆಸ್ತೀನಿ. ನನಗಷ್ಟು ನಂಬಿಕೆ ಇದೆ ಕಣೆ. ನಿನ್ಗೆಲ್ಲ ತಮಾಷೆನೆ, ನನ್ಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ನೀನು ಇಲ್ಲೇ ಇರು. ಏಯ್ ನೀಲಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಪೂಜಾರೆ, ಪೂಜಾರೆ, ಪೂಜೆಗೆ ತಂದಿರೋ ಕಾಯಿ ಕೆಟ್ಟೋಗಿದೆ, ಏನ್ ಮಾಡೋದು? ಏನಾದ್ರೂ ಕೆಟ್ಟದಾಗತ್ತಾ? ಏನು ತೊಂದರೆ ಆಗಲ್ಲಮ್ಮ, ಆ ದೇವಿ ಕೃಪೆಯಿಂದ ಒಂದು ತಾಯತ ಮಾಡಿಕೊಟ್ರೆ ನಿಮ್ ದೋಷ ಎಲ್ಲ ಪರಿಹಾರ ಆಗತ್ತೆ. ಹೆಸರೇಳಿ. ಮೋಹನ್, ನೀಲಿ. ಮೋಹನ್, ನೀಲಿ ತಗೊಳ್ಳಿ. ಶುಭಮಸ್ತು. ಮೋಹನ್, ಇದನ್ ಕಟ್ಕೊಂಡ್ರೆ ನಮ್ ಲವ್ಗೆ ಏನೂ ತೊಂದರೆ ಆಗಲ್ವಂತೆ. ನಿನ್ ಖುಷಿ ಕಟ್ಟು. ನಿನ್ಗೆ ಒಳ್ಳೆ ಹುಡುಗನ ಹುಡ್ಕಕ್ಕೆ ನನ್ನ ಕೈಲಿ ಆಗ್ತಾ ಇರಲ್ವಾ? ಓ, ನಿಮ್ಮಪ್ಪ ಹಾರ್ಟ್ ಪೇಷಂಟು, ಯಾವ ಗಳಿಗೆಯಲ್ಲಿ ನೆಗೆದು ಬಿದ್ದು ಹೋಗ್ತಾನೋ ಏನೋ ಅಂತ ನೀನೇ ಹುಡುಗನ ಹುಡ್ಕೊಂಡ್ಬಿಟ್ಯ? ಪ್ಲೀಸ್ ಹಂಗೆ ಮಾತಾಡ್ಬೇಡಿ ಅಪ್ಪ, ಈ ವಿಷಯ ನಿಮ್ಗೆ ಹೇಳಬೇಕು ಅಂತಾನೆ ಇದ್ದೆ. ಯಾಕೋ ಧೈರ್ಯ ಬಂದಿಲ್ಲ. ನಾವು ಪ್ರೀತಿಸ್ತಾ ಇದ್ದೀವಿ ಅಪ್ಪ, ಅವನು ತುಂಬ ಒಳ್ಳೆ ಹುಡುಗ ಅಪ್ಪ. ನಿನ್ನ ವಯಸ್ಸೇ ಹಾಗೆ, ಎಲ್ಲವೂ ಒಳ್ಳೆದಾಗೆ ಕಾಣುತ್ತೆ. ಪ್ರೀತಿ ಪ್ರೇಮದ ಆಕರ್ಷಣೆ ಒಳಗಾಗೋದು ಸಹಜ. ಆದರೆ ನೀನು ಸಂಗೀತದ ಕಡೆ ಗಮನ ಹರಿಸಿ ಒಳ್ಳೆ ಸಾಧನೆ ಮಾಡಿ ತೊಟ್ಟೆ ಹೆಸರು ಮಾಡ್ತೀಯ ಅಂತ ನಂಬ್ಕೊಂಡಿದ್ದೆ. ಆದರೆ ಇವತ್ತು ಆ ನಂಬಿಕೆ ಸತ್ತೋಯ್ತು. ಇನ್ಮೇಲೆ ನಿನ್ನ ಇಷ್ಟ, ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಅಡ್ಡ ಬರೋಲ್ಲ. ಅವನ ಜೊತೆಲೇ ಮದುವೆ ಮಾಡಿ ನಿನ್ನನ್ನು ಕಳಿಸ್ತೀನಿ. ಆದರೆ ಆವತ್ತೇ ನನ್ನ ನಿನ್ನ ಸಂಬಂಧ ಮುರಿದು ಹೋಗುತ್ತೆ. ಇದು ನನ್ನ ನಿರ್ಧಾರ, ಯೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸು. ಮದುವೆಗೆ ಏರ್ಪಾಟ್ ಮಾಡ್ತೀನಿ. ಅದ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಲವ್ ಮ್ಯಾಟರಲ್ಲಿ ಅಪ್ಪ ಅಮ್ಮ ಈ ಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದು ಕಾಮನ್ನು. ನಮ್ಮ ಅಪ್ಪನ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಶ್ರುತಿ, ಅವ್ರು ಒಂದ್ಸತಿ ಡಿಸಿಷನ್ ತೊಗೊಂಡ್ರೆ ಮತ್ತೆ ಚೇಂಜ್ ಮಾಡಲ್ಲ. ಅವ್ರು ಯಾವತ್ತೂ ಮತ್ತೆ ನನ್ನ ಹತ್ರ ಮಾತಾಡಲ್ಲ. ಮೊದಲೇ ಅವ್ರ ಹಾರ್ಟ್ ಪೇಷಂಟು, ನಾನು ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು, ಅವ್ರನ್ನ ಯಾರು ನೋಡ್ಕೋತಾರೆ ಹೇಳು. ಮತ್ತೆ ಇವಾಗ ಏನು ಡಿಸೈಡ್ ಮಾಡಿದ್ಯಾ? ಮೋಹನನ್ ಕಂಪ್ಲೀಟ್ ಹೋಗ್ಯಾನಾ? ಬರಕ್ ಹೇಳಿದ್ರಂತೆ. ಲೇ ಮೋಹನ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಹೋಗಿ ನಿಮ್ಮ ಅಕ್ಕನಿಗೆ ಹೇಳು, ಹಣೆಯಲ್ಲಿ ಕುಂಕುಮ ಕೈಯಲ್ಲಿ ಬಳೆ ತುಂಬ ದಿನ ಇರಲ್ಲ ಅಂತ. ಯಾಕ್ರಣ, ಇವಾಗ ಏನಾಯ್ತು? ಇದನ್ನಲ್ಲ ನಿಮ್ಮ ಬಾಬ ನಮಕರಮ್ ನನ್ನ ಮಗ, ನನ್ನ ಎತ್ತಕ್ಕೆ ಡೀಲ್ ತಗೊಂಡವನಂತೆ. ಈಗ ತಾನೇ ಜೈಲಿಂದ ಬಂದವನೇ, ಆಗ್ಲೇ ಎಡೆ ಬಿಚ್ಬಿಟ್ನ ಅವನು. ಆ ಎಡೆ ನಂಗೆ ಅದನ್ಬಿಡ್ತೀನಿ ಅಂತ ಹೇಳೋ. ಲೈ ಮನೇಲೆ ಹಾವು ಸಾಕೊಂಡು ಊರಿಗೆಲ್ಲ ಹಾಲು ಕೊಟ್ರೆ ಏನೋ ಬಂತು ಭಾಗ್ಯ. ಈ ವಿಚಾರ ನನಗೆ ಗೊತ್ತಿರಲಿಲ್ಲ ಅಣ್ಣ, ನಾನು ಮಾತಾಡ್ತೀನಿ ಅಣ್ಣ ಅವನ ಹತ್ರ. ನೀವು ಬೇಜಾರು ಮಾಡ್ಕೋಬೇಡಿ, ಅವ್ನು ನಿಮ್ಮ ಸವಾಸಕ್ಕೆ ಬರದೇ ಇರೋ ಹಂಗೆ ನಾನು ನೋಡ್ಕೊಳ್ತೀನಿ. ಇದೊಂದು ಸರಿ ಅಣ್ಣ, ಅವ್ನು ಬಿಟ್ಬಿಡ್ರಿ. ನಿನ್ನ ಮುಖ ನೋಡ್ಕೊಂಡೆ ಕಣ ಅವ್ನು ಇಷ್ಟು ದಿವಸ ಬಿಟ್ಟಿರೋದು, ಹೋಗಿ ಸರಿಯಾಗಿ ಬುದ್ಧಿ ಹೇಳ ಅವನಿಗೆ.
ಯಾರ ಬ್ರಾಹ್ಮಿನ್ ಹುಡುಗಿನೇನಾ? ಮಾತಾಡ. ಲೇ ಮಾತಾಡಲೇ ಪರವಾಗಿಲ್ಲ, ಹೇಳು ನೀಲಿ. ನಿನ್ ಜೊತೆ ಮಾತಾಡ್ಬೇಕಿತ್ತು, ನಮ್ಮ ಬಸ್ ಸ್ಟಾಪ್ ಹತ್ರ ಬರ್ತೀಯಾ? ಏನು ಮಾತಾಡ್ಬೇಕು ಅಂದೆ? ಹೇಳ್ತೀನಿ ಬಾ. ಬಾ ಮೋಹನ್. ಹೇಗಿದೆ? ಚೆನ್ನಾಗೇ ಇದೆ. ಇದೇನು ಇವತ್ತು ನಿನ್ಗೆ ಇಷ್ಟೊಂದು ಐಡಿಯಾ ಬಂದ್ಬಿಡಿದೆ? ಇವತ್ತು ನೀನು ಯಾರು ನೋಡಲ್ವಾ? ನೀನೇ ಹೇಳಿದೆಯಲ್ಲ ಪ್ರೀತ್ಸದ ಮೇಲೆ ಯಾರಿಗೂ ಹೆದರ್ಕೋಬಾರ್ದು ಅಂತ. ಮೋಹನ್, ಜಿಲೇಬಿ ತಿನ್ನೋಣವಾ? ಮೋಹನ್, ಅಕಸ್ಮಾತ್ ನಾನು ಸತ್ತೋದ್ರೆ ನೀನೇನು ಮಾಡ್ತೀಯ? ಏನೂ ಇಲ್ಲ, ಇನ್ನೊಂದು ಹುಡುಗಿ ವೇಲ್ ಬಂದು ಮಕ್ಕಳಲ್ಲಿ ಬೀಳೋ ತನಕ ಕಾಯ್ತಾ ಇರ್ತೀನಿ. ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯ ಇವತ್ತು? ನಾನು ಇಲ್ಲ ಅಂದರೆ ನೀನು ಹೇಗಿರ್ತೀಯಾ ಅಂತ ತಿಳ್ಕೊಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಹಂಗಂದ್ರೆ ನಾನು ನೇಣು ಹಾಕೊಂಡು ಸಾಯ್ಬೇಕಿತ್ತ? ನಡಿ. ಮೋಹನ್, ಫಿಲ್ಮ್ಗೆ ಹೋಗೋಣವಾ? ಏನು ಸಮಾಚಾರ ಇವತ್ತು? ಸಿಕ್ಕಾಬಿಡೆ ಖುಷಿಯಾಗಿದ್ಯಾ? ಸರಿ ಹೋಗೋಣ. ಏನಿಲ್ಲ, ಲಾಸ್ಟ್ ಟೈಮ್ ನೀನು ಕರೆದಾಗ ನಾನು ಬಂದಿಲ್ವಾ, ಇವಾಗ ನಾನು ಕರೀತಾ ಇದ್ದೀನಿ, ಪ್ಲೀಸ್ ಹೋಗೋಣ. ಸರಿ ಮೇಡಮ್. ಗುಡ್, ಮುಂದೆ ವೆಂಕಟೇಶ್ವರ ಥಿಯೇಟರ್ಗೆ ನಡಿ ಗುರು. Hi. Help me. Help me. ನೀಲಿ, ಆಟೋಲೇ ಹೋಗೋಣ, ಲೇಟ್ ಆಯ್ತು. ಬೇಡ, ನಾನು ಬಸ್ಸಲ್ಲೇ ಹೋಗ್ತೀನಿ. ಏನು ಮಾತಾಡಬೇಕು ಅಂದೆ, ಏನು ಹೇಳಲೇ ಇಲ್ಲ. ಮೋಹನ್, ಇವತ್ತೇ ಲಾಸ್ಟು, ಇನ್ ಯಾವತ್ತೂ ಮೀಟ್ ಮಾಡೋಕ್ಕಾಗಲ್ಲ. ಪ್ಲೀಸ್ ನನ್ನ ತಪ್ಪಾಗಿ ತಿಳ್ಕೊಬೇಡ, ನೀನಂದ್ರೆ ನಂಗೆ ತುಂಬ ಇಷ್ಟ, ಆದರೆ ನಿನ್ನ ಜೊತೆ ಭಾಳ ಅದೃಷ್ಟ ನನಗಿಲ್ಲ. ನೀಲಿ, ಏನು ಹೇಳ್ತಾ ಇದೆಯಾ, ಏನಾಯ್ತು? ಪ್ಲೀಸ್ ಮೋಹನ್, ನನ್ನ ಮರ್ತು ಬಿಡು, ಮತ್ತೆ ನನ್ನ ಮೀಟ್ ಮಾಡೋಕ್ಕೆ ಮಾತಾಡ್ಸೋಕ್ಕೆ ಟ್ರೈ ಮಾಡಬೇಡ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ, ನಾನು ಬೇರೆ ಏನು ಕೇಳಬೇಡ. ನೀಲಿ, ಹಂಗೆಲ್ಲ ಮಾತಾಡಬೇಡ, ನೀನು ಇಲ್ಲ ಅಂದ್ರೆ ನನ್ನ ಕೈಲಿ ಇರೋಕೆ ಆಗಲ್ಲ ಕಣೆ, ಪ್ಲೀಸ್ ಕಣೆ. ಇಷ್ಟು ದಿನ ನೀನು ತೋರ್ಸಿದ ನಿಜವಾದ ಪ್ರೀತಿನೇ ಆದರೆ ಪ್ಲೀಸ್ ನನ್ನ ಮರ್ತ್ಬಿಡು. ನೀಲಿ, ಏಯ್ ನೀಲಿ, ಹ್ಞೂ.